ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವಿಟಿಯಿಂದ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಂತ ತಿಳ್ಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಈ ಥರ ಹೆಚ್ಚಿನ ವೀಡಿಯೋಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ. ಎಲ್ಲ VTU ಡಿಗ್ರಿ ಡಿಪ್ಲೊಮೊ ಎಲ್ಲ ಅಪ್ಡೇಟ್ಗಳು ಈ ಚಾನಲಲ್ಲಿ ಬರ್ತಾ ಇರುತ್ತೆ. ನೋಡಿ ವೀಡಿಯೋನ ಶುರು ಮಾಡೋಣ. ಮೊದಲನೇ ಬಂದುಬಿಟ್ಟು ನಿಮಗೆ ಒಂದು ಜಾಬ್ ಪ್ಲೇಸ್ಮೆಂಟ್ ಆಗಿ ಬಂದಿದೆ VTU ಕಡೆಯಿಂದ. BTEC ME MTEC MCA MSC 822 ಬ್ಯಾಚು. ಅದನ್ನು VTU ಕಡೆಯಿಂದನೇ VRTU ಅಂತ ಒಂದು ಕಂಪ್ನಿಯಿಂದ ಬಂದಿದ್ದಾರೆ, ಬಿಟ್ಟಿದ್ದಾರೆ. ನೀವು ಹೋಗಿ VTU ವೆಬ್ಸೈಟ್ ನೋಡೋಕೆ ಗೊತ್ತಾಗುತ್ತೆ. ನಮಗೆ ಬಂದುಬಿಟ್ಟು ಅಂಡರ್ಸ್ಟ್ಯಾಂಡ್ ರಿಪ್ಲೇಸ್ಮೆಂಟ್ ಆಫರ್ನ ಕೊಟ್ಟಿದ್ದಾರೆ ಅಂತ ಬಂದುಬಿಟ್ಟು. ಏನಂತ ಇದಕ್ಕೆ ಪಾರ್ಟಿಷನ್ ಅಂದರೆ 60% CGPA ಇರಬೇಕು, ಮತ್ತು ಇಂಡಿವಿಜುವಲ್ ಆಗಿರಬೇಕು, ಮತ್ತು ನೋ ಗ್ಯಾಪ್ ಇರಬಾರ್ದು, ಮತ್ತು ಫುಲ್ ಟೈಮ್ ಕೋರ್ಸ್ನ ಕಂಪ್ಲೀಟ್ ಮಾಡಿರಬೇಕು BTEC. ಮತ್ತು ಕಾಂಪಿಟೇಷನ್ ಇರಬಹುದು, ರಿಜಿಸ್ಟ್ರೇಷನ್ ಆಗಬೇಕು, Stage 1 Stage 2 ಅಸೈನ್ಮೆಂಟ್ ರಿಸಲ್ಟು ಇಂಟ್ರಾಕ್ಷನ್ ಅಂತ ಎಲ್ಲ ಇರುತ್ತೆ. ನೀವು ಹೋಗಿ VTU ವೆಬ್ಸೈಟ್ ನೋಡೋಕೆ ಗೊತ್ತಾಗುತ್ತೆ. ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಅಪ್ಡೇಟ್ ಬಂದುಬಿಟ್ಟು ನಿಮಗೆ 2017 ಅಡ್ಮಿಟೆಡ್ ರೆಗ್ಯುಲರ್ ಸ್ಟೂಡೆಂಟ್ಸ್ಗಳು ಮತ್ತು 2018 ಲ್ಯಾಟರ್ ಅಡ್ ಸ್ಟೂಡೆಂಟ್ಸ್ಗಳು ಯಾರು ಅಡ್ಮಿಟ್ ಆಗಿರ್ತಾರೆ ಅವರು ಒಂದು ಡಾಟಾನ ಕೊಡಬೇಕಾಗುತ್ತೆ. ಯಾಕೆಂದರೆ ಹೇಳಿದ್ರೆ ಅದು VTU ಕಡೆಯಿಂದ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದನ್ನು ನಿಮ್ಮ ಕಾಲೇಜವರು ನಿಮ್ಗೆ ಕಂಡಕ್ಟ್ ಮಾಡಿ ನಿಮ್ಗೆ ಕೇಳ್ತಾರೆ, ನೀವೇ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕಾಲೇಜವರು ನಿಮ್ಮ ಡಾಟಾವನ್ನು ಕೇಳ್ತಾರೆ 2017 ಮತ್ತು 2018 ಯಾರು ಸ್ಟಡಿ ಮಾಡಿರ್ತಾರೆ ಅವ್ರನ್ನ, ಅವ್ರ ಡಾಟಾ ಕೇಳಿ ಅವ್ರ ಡಿಪಾರ್ಟ್ಮೆಂಟ್ ಆಗಿದ್ದರೆ ತಮ್ಮ ಸಬ್ಜೆಕ್ಟ್ನ ಅಡಿಟ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಸಬ್ಜೆಕ್ಟ್ನ ಅವರು ನಿಮ್ಮ ಡಾಟಾನ ರೆಸ್ಪೆಕ್ಟಾಗಿ ಆ್ಯಡ್ ಮಾಡ್ತಾರೆ. ನಿಮ್ಮ ಕಾಲೇಜವರು ಕಂಡಕ್ಟ್ ಮಾಡ್ತಾರೆ ಟೆಕ್ಷನ್ ತೊಗೊಬಿಡಿ.